ಆತ್ಮೀಯರೆ ತಮ್ಮೆಲ್ಲರಿಗೂ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಾನು ತಮಗೆ ಅರ್ಥಶಾಸ್ತ್ರ ವಿಷಯದ ಮುಖ್ಯವಾದ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ತಿಳಿಸಿಕೊಡ್ತಾ ಇದ್ದೇನೆ ಅದಕ್ಕೆ ತಾವೆಲ್ಲ ನನ್ನೊಂದು ಕನೆಕ್ಟ್ ಇರ್ರಿ ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಒತ್ತಿರಿ ಇದರಿಂದ ನಾವು ಮುಂಬರುವ ದಿನದಲ್ಲಿ ಬಿಡ್ತಕ್ಕಂಥ ವಿಡಿಯೋಗಳು ಕೂಡ ತಮಗೆ ದೊರೆತು ಅಧ್ಯಯನಕ್ಕೆ ಅನುಕೂಲಕರವಾಗಿರ್ತವೆ ಅಂತಕ್ಕಂಥ ಮಾತನ್ನು ಹೇಳಿ ಆದ ಈಗಾಗಲೇ ಅರ್ಥಶಾಸ್ತ್ರದ ಕುರಿತಾಗಿರುವ ವಿಡಿಯೋವನ್ನು ಬಿಟ್ಟಿದ್ದೇನೆ ಅದನ್ನು ಗಮನಿಸ್ರಿ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇತ್ತೀಚಿನ ಪರೀಕ್ಷೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳ ವಿವಿಧತೆಯಿಂದ ವಿಶೇಷತೆಯಿಂದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅರ್ಥಶಾಸ್ತ್ರದ್ದು ಹಾಗಾಗಿ ಸ್ವಲ್ಪ ಅರ್ಥಶಾಸ್ತ್ರದ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಪರೀಕ್ಷೆಯಲ್ಲಿ ಕೇಳಿರುವ ಹಿಂದಿನ ಕ್ವಶನ್ ಪೇಪರ್ಸ್ಗಳನ್ನು ನಾನು ರೆಫರ್ ಮಾಡಿ ಹಾಗೆ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಮ್ಯಾಟ್ರ್ಗಳ ಅನುಸಾರವಾಗಿ ಕ್ವಶನ್ಸ್ಗಳನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ತಮಗೂ ಅನುಕೂಲ ಆಗಬಹುದು ಅಂತಕ್ಕಂಥ ಉದ್ದೇಶದಿಂದ ಕೊಟ್ಟಿದ್ದೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತಕ್ಕಂಥ ಮಾತನ್ನು ಹೇಳಿ ಆದಮೇಲೆ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಜಮೀನ್ದಾರಿ ವ್ಯವಸ್ಥೆಯನ್ನು ಜಾರಿ ಮಾಡಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಬಹಳ ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಉತ್ತರ ಲಾರ್ಡ್ ಕಾರ್ನವಾಲೀಸ್ ಅವರು ಭಾರತದಲ್ಲಿ ಜಮೀನ್ದಾರಿ ಪದ್ಧತಿಯನ್ನು ಜಾರಿ ಮಾಡಿದರು ಪ್ರೈಸ್ ಆಫ್ ಫ್ಲೋರಿಂಗ್ ಅಂತ ಅಥವಾ ಪ್ರೈಸ್ ಫ್ಲೋರಿಂಗ್ ಅಂತ ಬರ್ತದೆ ಏನಿದು ಪ್ರೈಸ್ ಪ್ರೈಸ್ ಫ್ಲೋರಿಂಗ್ ಅಂದರೆ ಅಂತಂದರೆ ಹೆಚ್ಚುವರಿಗಳು ಅಂತಕ್ಕಂಥದ್ದು ಇದರ ಉತ್ತರವಾಗಿದೆ ಭಾರತದ ಹನ್ನೆರಡನೆಯ ಪಂಚವಾರ್ಷಿಕ ಯೋಜನೆಯ ಸಮಯ ಯಾವುದು ಅಂತೇಳಿ ಭಾಳ ಬಾರಿ ಪರೀಕ್ಷೆ ಕೇಳಿದ್ದಾರೆ ಉತ್ತರ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೇಳು ಭಾರತದಲ್ಲಿ ಹನ್ನೆರಡನೆಯ ಪಂಚವಾರ್ಷಿಕ ಯೋಜನೆಯ ಸಮಯ ಅನ್ನೋ ಮಾತು ಗಮನದಾಗಿರಲಿ ಬ್ರಿಟಿಷ್ ಭಾರತದಲ್ಲಿ ಶಿಶು ಮರಣ ಪ್ರಮಾಣ ಎಷ್ಟಿತ್ತು ಅಂತಕ್ಕಂಥದ್ದು ವಿಚಿತ್ರವಾದ ಪ್ರಶ್ನೆ ವಿಶೇಷವಾಗಿರ್ತಕ್ಕಂಥದ್ದು ಭಾ ಬ್ರಿಟಿಷ್ ಭಾರತದಲ್ಲಿ ಶಿಶು ಮರಣ ಪ್ರಮಾಣ ಎಷ್ಟಿತ್ತಪ್ಪ ಅಂದರೆ ಸಾವಿರಕ್ಕೆ ಎರಡು ನೂರ ಹದಿನೆಂಟು ಶಿಶು ಮರಣ ಪ್ರಮಾಣ ಇತ್ತು ಅನ್ನೋ ಮಾತು ಗಮನದಾಗಿರಲಿ ಖಾಸಗೀಕರಣ ಎಂದರೇನು ಇದನ್ನು ಕೂಡ ಬಹಳ ಬಾರಿ ಪರೀಕ್ಷೆಗೆ ಕೇಳಿದ್ದಾರೆ ಇದು ಒಂದು ಉದ್ಯಮ ಖಾಸಗೀಕರಣ ಅನ್ನೋದು ಒಂದು ಉದ್ಯಮ ಅಥವಾ ಉದ್ಯಮವನ್ನು ಸಾರ್ವಜನಿಕರಿಂದ ಖಾಸಗಿ ವಲಯಕ್ಕೆ ವರ್ಗಾಯಿಸುವ ವಿಧಾನವನ್ನು ನಾವು ಖಾಸಗೀಕರಣ ಅಂತ ಕರಿತೀವನ್ನೋ ಮಾತು ಗಮನದಾಗಿರಲಿ ಅಂತಕ್ಕಂಥದ್ದು ನೆಕ್ಸ್ಟ್ ಡಬ್ಲ್ಯೂ ಟಿ ಒ ಇದರ ಒಂದು ಲಾಂಗ್ ಫಾರ್ಮ್ ಹೇಳಿರಿ ಅಥವಾ ಇದು ಏನು ಅಂತ ಪ್ರಶ್ನೆ ಕೇಳಿದಾಗ ಕೂಡ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಡಬ್ಲ್ಯೂ ಟಿ ಇದರ ಒಂದು ಫುಲ್ ಫಾರ್ಮ್ ಆಗ್ತದನ್ನು ಮಾತು ಗಮನದಾಗಿರಲಿ ನೆಕ್ಸ್ಟ್ ಕೃಷಿ ಬೆಂಬಲ ಬೆಲೆ ಕಾರ್ಯಕ್ರಮ ಯಾವುದಕ್ಕೆ ಉದಾಹರಣೆ ಅಂತಕ್ಕಂಥ ಮಾತನ್ನು ಕೇಳಿದ್ದಾರೆ ಕೃಷಿ ಬೆಂಬಲ ಬೆಲೆ ಕಾರ್ಯಕ್ರಮ ಅಂತಕ್ಕಂಥದ್ದು ಇದು ಪ್ರೈಸ್ ಫ್ಲೋರ್ ಅಂತೇನು ಹೇಳಿದ್ವಿ ಹೆಚ್ಚುವರಿಗಳು ಅಂತೇನು ಆಗಲೇ ನಾವು ಡಿಸ್ಕಷನ್ ಮಾಡಿದ್ವಿ ಅದಕ್ಕೆ ಒಂದು ಉದಾಹರಣೆ ಅನ್ನೋ ಮಾತು ಗಮನದಾಗಿರಲಿ ಅಂತಕ್ಕಂಥದ್ದು ನೆಕ್ಸ್ಟು ಭಾರತದಲ್ಲಿ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಿಗೆ ಸಾಲ ವಿತರಣೆಯಲ್ಲಿ ಹೆಚ್ಚಿನ ಪಾಲನ್ನು ಹೊಂದಿರುವ ಬ್ಯಾಂಕುಗಳು ಯಾವುವು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡ್ರಿ ಭಾರತದಲ್ಲಿ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಿಗೆ ಸಾಲ ವಿತರಣೆ ಒಳಗ ಹೆಚ್ಚಿನ ಪಾಲನ್ನು ಹೊಂದಿರೋ ಬ್ಯಾಂಕ್ ಯಾವಪ್ಪ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಅನ್ನೋ ಮಾತು ಗಮನದಾಗಿರಲಿ ಇದನ್ನು ಪ್ರಶ್ನೆ ಕೂಡ ಬಹಳ ಬಾರಿ ಪರೀಕ್ಷೆ ಒಳಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕೇಳ್ಯಾರ ಇದನ್ನು ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಯೊಳಗ ಸಾಲ ವಿತರಣೆ ಒಳಗ ಅತಿ ಹೆಚ್ಚು ಪಾಲು ಹೊಂದಿರುವುದು ವಾಣಿಜ್ಯ ಬ್ಯಾಂಕುಗಳು ಅಂತಕ್ಕಂಥ ಮಾತು ಗಮನದಾಗಿರಲಿ ನೆಕ್ಸ್ಟು ಮಾನವ ಬಂಡವಾಳವನ್ನು ಹೂಡಿಕೆ ಅಂತಂದುಂತಾರೆ ಇದು ಏನು ತರ್ತದೆ ಒಂದು ವೇಳೆ ನಾವು ಮಾನವ ಬಂಡವಾಳವನ್ನು ಹೂಡಿಕೆ ಅಂತ ತಿಳ್ಕೊಂಡಾಗ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡ್ರೆ ಇದು ಏನನ್ನು ತರ್ತದೆ ಅಂತ ನೋಡಿದಾಗ ಕಾರ್ಮಿಕರಲ್ಲಿ ಗುಣಾತ್ಮಕ ಸುಧಾರಣೆಯನ್ನು ತರುವ ಪ್ರಯತ್ನ ಮಾನವ ಬಂಡವಾಳವನ್ನು ನಾವು ಹೂಡಿಕೆ ಅಂತ ತಿಳ್ಕೊಂಡ್ರೆ ಇದು ಕಾರ್ಮಿಕರಲ್ಲಿ ಗುಣಾತ್ಮಕ ಸುಧಾರಣೆಯನ್ನು ತರ್ತದೆ ಅನ್ನೋ ಮಾತು ಗಮನದಾಗಿರಲಿ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಸಾಕ್ಷರರು ಎಂದರೆ ಯಾರು ಲಿಟ್ರೇಟ್ ಎಂದರೆ ಯಾರು ಸಾಕ್ಷರರು ಅಂದರೆ ಯಾರು ಅಂತ ಪ್ರಶ್ನೆಯನ್ನು ಕೇಳಿದಾಗ ಉತ್ತರ ತಿಳ್ಕೊಳ್ಳಿ ಓದುವ ಮತ್ತು ಬರೆಯುವ ಸಾಮರ್ಥ್ಯವುಳ್ಳ ಜನ ಅಥವಾ ಓದುವ ಮತ್ತು ಬರೆಯುವ ಸಾಮರ್ಥ್ಯವುಳ್ಳವರು ಸಾಕ್ಷರರು ಎನಿಸ್ಕೊತಾರೆ ಅನ್ನೋ ಮಾತು ಗಮನದಾಗಿರಲಿ ಆತ್ಮೀರು ಇವೆಲ್ಲ ಸುಮಾರು ಸರಿಸುಮಾರು ಹತ್ತು ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡು ಬಂದೆ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಈಗಾಗಲೇ ಕೇಳಿರುವಂಥ ಪ್ರಶ್ನೆಗಳನ್ನು ಇಲ್ಲಿ ನಾವು ಗಮನಿಸಿದ್ದೇವೆ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡು ಬರ್ತಾ ಇದ್ದೇನೆ ಅದಕ್ಕೆ ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರ್ರಿ ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ರಿ ಇದರಿಂದ ನಾವು ಬಿಡುವ ವಿಡಿಯೋಗಳು ತಮ್ಮ ಮುಂಬರುವ ದಿನಗಳಲ್ಲಿ ಅಧ್ಯಯನಕ್ಕೆ ಅನುಕೂಲಕರವಾಗಿರ್ತವೆ ಹಾಗೆ ಈಗಾಗಲೇ ಹಲವಾರು ವಿಡಿಯೋಗಳನ್ನು ಬಿಟ್ಟಿದ್ದೀವಿ ಸೆವೆನ್ ಹಂಡ್ರೆಡ್ ಫಿಫ್ಟಿ ಪ್ಲಸ್ ವಿಡಿಯೋಗಳು ಈಗಾಗಲೇ ಚಂದ್ರಕಾಂತ್ ಇರಾಮದಾರ್ ಯೂಟ್ಯೂಬ್ ಚಾನಲ್ನಲ್ಲಿ ಬೇರೆ ಬೇರೆ ಶೀರ್ಷಿಕೆಯೊಳಗೆ ಇದ್ದಾವೆ ಅವನ್ನೆಲ್ಲ ಗಮನಿಸ್ಕೊಳ್ರಿ ಅವೆಲ್ಲ ಸದುಪಯೋಗ ಪಡೆದುಕೊಳ್ಳ್ರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದಿಷ್ಟು ವಿಚಾರಗಳೊಂದಿಗೆ ಭೇಟಿ ಆಗ್ತೇನೆ ನಮಸ್ಕಾರ